ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾವು ಕಳೆದ ಮೂರು ಸಂಚಿಕೆಯಿಂದಲೂ ಗೀತಾಪ್ರಿಯ ಅವರ ಜೀವನಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೀತಾಪ್ರಿಯ ಸಂಪೂರ್ಣ ಚಿತ್ರರಂಗಕ್ಕೆ ಹೇಗೆ ಬಂದರು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತೀನಿ ನಾನು ನಿಮಗೆ. ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಕಬ್ಬನ್ ರೆಸ್ಟೋರೆಂಟ್ನಲ್ಲಿ ಗೀತಾಪ್ರಿಯ ಅವರು ಕ್ಲರ್ಕಾಗಿ ಕೆಲಸ ಮಾಡ್ತಾಯಿದ್ರು. ಒಂದಿನ ಅವರು ಕೆಲಸ ಮಾಡ್ತಾ ಇರುವಾಗಲೇ ವಿಜಯ್ ಭಾಸ್ಕರ್ ಮತ್ತು ಎನ್ ಜಿ ರಾವ್ ಇಬ್ಬರು ಬಂದರು. ಬಂದುಬಿಟ್ಟು ಗೀತಾಪ್ರಿಯ ಅವರನ್ನ, ನೋಡಯ್ಯ ಇದು ಇವತ್ತು ನಿನ್ನ ಕೊನೆಯ ಕೆಲಸ, ಇದು ನನ್ನ ಜೊತೆಗೆ ಮದ್ರಾಸಿಗೆ ಬಂದುಬಿಡು. ಆವಾಗ ಗೀತಾಪ್ರಿಯ ಹೇಳಿದ್ರು, ಇಲ್ಲ ನಾನು ನಂಬ್ಕೊಂಡು 7 ಜನ ಇದ್ದಾರೆ, ಹಾಗೆಲ್ಲ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಅಷ್ಟು ಸುಲಭ ಅಲ್ಲ, ಒಂದು ಸಿನಿಮಾ ಸಿಗ್ಬೋದು, ಬಟ್ ಮುಂದೇನು ಗತಿ, 35 ರೂಪಾಯಿ ತಿಂಗಳಿಗೆ ಸಂಬಳ ಬರ್ತಾಯಿದೆ, ಅದನ್ನು ಯಾರು ಕೊಡ್ತಾರೆ ನನಗೆ ಅಂತ. ಅವಾಗ ಎನ್ ಜಿ ರಾವ್ ಹೇಳಿದ್ರು, ನಾನು ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ತೀನಿ, ಏನು ಯೋಚನೆ ಮಾಡಬೇಡಿ, ತಿಂಗಳಿಗೆ 40 ರೂಪಾಯಿ ಈ ಸಿನಿಮಾಗೋರಿಗೂ ನಾನೇ ಕೊಡ್ತೀನಿ ನಿಮಗೆ. ಸರಿ, ಕಾರ್ನಲ್ಲಿ ಕರ್ಕೊಂಡು ಬಂದರು. ಮುನಿರೆಡ್ಡಿ ಪಾಳ್ಯದ ಗೀತಾಪ್ರಿಯ ಅವ್ರ ಮನೆಗೆ ಬಂದು ಅವ್ರ ತಾಯಿ ಹತ್ರ ಇಬ್ಬರು ಹೇಳಿದ್ರು, ಇಲ್ಲ ಅವ್ನು ಮದ್ರಾಸಿಗೆ ಕರ್ಕೊಂಡು ಹೋಗ್ತೀವಿ, ಅವ್ನು ನಿಮ್ಮ ಜೀವನಕ್ಕೆ ತೊಂದರೆ ಆಗದಂಗೆ ಇನ್ನೊಂದು ವರ್ಷ ಪ್ರತಿ ತಿಂಗಳು 40 ರೂಪಾಯಿ ಕೊಡೋದು ನಮ್ಮ ಜವಾಬ್ದಾರಿ. ತಾಯಿ ಕೂಡ ಒಳ್ಳೆಯದಾಗಲಿ, ಅವನೇನೋ ತುಂಬ ಬೇರೆ ಆಸೆ ಇಟ್ಕೊಂಡಿದ್ದ, ಈ ಥರದ ಕೆಲಸ ಮಾಡೋದು ಅವ್ನ ಪ್ರತಿಭೆ ಅಲ್ಲವೂ ಅಲ್ಲ. ತಾಯಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಅಲ್ಲಿಂದ ಮದ್ರಾಸ್ಗೆ ಟಿ ನಗರಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಗೀತಾಪ್ರಿಯ, ಎನ್ ಜಿ ರಾವ್ ಮತ್ತು ವಿಜಯ್ ಭಾಸ್ಕರ್ ಸೇರಿಕೊಂಡು ಭಾಗ್ಯಚಕ್ರ ಸಿನಿಮಾದ ಕಥೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಚರ್ಚೆಗಳು ಶುರುವಾಯಿತು. ಒಂದು 2-3 ತಿಂಗಳಾಗುವಾಗ ಕಲ್ಯಾಣ ಸತ್ಯಂ ಅವರು ಅದಕ್ಕೆ ಪಾರ್ಟ್ನರಾಗಿ ಸೇರಿಕೊಂಡ್ರು. ಕನ್ನಡದ ಮೊದಲ ವಾಕ್ಚಿತ್ರ ಸತೀ ಸುಲೋಚನಾದ ನಿರ್ದೇಶಕ ವೈ ವಿ ರಾವ್ ಅವರು ಈ ಚಿತ್ರದ ನಿರ್ದೇಶಕರು. ಬಹಳ ಜನ ಗೊತ್ತಿದೆ ವೈ ವಿ ರಾವ್ ಅಂತ ಹೇಳಿದರೆ ಜೂಲಿ ಲಕ್ಷ್ಮಿಯವರ ತಂದೆ. ಗೀತಾಪ್ರಿಯವರ ಅದೃಷ್ಟ ನೋಡಿ, ಅವರಿಗೆ ಆಶೀರ್ವಾದ ಸಿಕ್ಕಿದ್ದು ಕನ್ನಡ ಮೊದಲ ಚಿತ್ರ ಸಾಹಿತಿ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳದ್ದು. ಅವ್ರಿಗೆ ಪೂರ್ಣ ಪ್ರಮಾಣದ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಕನ್ನಡದ ಮೊದಲ ನಿರ್ದೇಶಕ ವೈ ವಿ ರಾವ್ ಅವರ ಚಿತ್ರದಲ್ಲಿ ಭಾಗ್ಯಚಕ್ರದಲ್ಲಿ. ಕಲ್ಯಾಣ್ ಕುಮಾರ್, ಸಾಹುಕಾರ್ ಜಾನಕಿ, ರಾಮಚಂದ್ರ ಶಾಸ್ತ್ರಿ, ಬಾಲಕೃಷ್ಣ ಮೊದಲಾದವರು ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ರು. ರೇವತಿ ಸ್ಟುಡಿಯೋದಲ್ಲಿ ಅದರ ಹಾಡುಗಳ ರೆಕಾರ್ಡಿಂಗು. ಆಗ 3 ಕಾಲ್ಶೀಟ್ ಪದ್ಧತಿ, ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೊಂದು ಕಾಲ್ ಶೀಟ್, ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೊಂದು ಕಾಲ್ ಶೀಟ್, ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಇನ್ನೊಂದು ಕಾಲ್ ಶೀಟ್. ಬಹುತೇಕ 90% ಕನ್ನಡ ಚಿತ್ರಗಳು ನಿರ್ಮಾಣ ಆಗ್ತಾ ಇದ್ದಿದ್ದು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಇದ್ದ ಕಾಲ್ ಶೀಟಲ್ಲಿ, ಯಾಕೆಂದರೆ ಕನ್ನಡದಲ್ಲಿ ಬಜೆಟ್ ಇರಲಿಲ್ಲ ಅಂತ. ಗೀತಾಪ್ರಿಯ ಅವ್ರಿಗೆ ಇದೊಂದು ಥರ ಬಹಳ ಕಷ್ಟದ ಕೆಲಸ ಆಗ್ತಿತ್ತು, ಯಾಕೆಂದರೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಬೇಕು, ಬೆಳಗ್ಗೆ ನಾಟಕ ಥರ ನಡೀತಾ ಇತ್ತು. ಅದಕ್ಕೆ ಕ್ರಮೇಣ ಇದಕ್ಕೆ ಅವರು ಹೊಂದಿಕೊಂಡ್ರು. ವಾಹಿನಿ ಸ್ಟುಡಿಯೋದಲ್ಲಿ ಚಿತ್ರೀಕರಣ. ಈ ಚಿತ್ರದಲ್ಲಿ ನಾನು ಈಗಾಗಲೇ ಹೇಳಿದೆ, ಗೀತಾಪ್ರಿಯ ಅವರು ಮೊದಲೇ ಬರೆದಿದ್ದಂತಹ ದೇವನಿನ ರಾಜ್ಯದ ನ್ಯಾಯವಿಧೇನ ಹಾಡು ಬಹಳ ಜನಪ್ರಿಯ ಆಯಿತು. ಈ ಸಿನಿಮಾ ಆಗೋವರೆಗೂ ತಿಂಗಳಿಗೆ 40 ರೂಪಾಯಿ ಅವ್ರ ಮನೆ ಕಳಿಸ್ತಾ ಇದ್ದಿದ್ದರಿಂದ ಇವರಿಗೆ ಒಂದು ಆ ಯೋಚನೆ ಇರಲಿಲ್ಲ. ಸಿನಿಮಾ ಮುಗಿತಾ ಬಂತು, ಮುಂದೆ ಏನು ದಾರಿ, ಕನ್ನಡ ಸಿನಿಮಾ ಮತ್ತು ವಾಪಸ್ಸು ಇಲ್ಲ ಈ ಸಲ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದರು. ಆಗ ಒಂದು ಕಾಮಿಡಿಯನ್ ಗುಗ್ಗು, ನಿಮ್ಗೆ ಗೊತ್ತಿರಬೇಕು ಕನ್ನಡ ಚಿತ್ರರಂಗದಲ್ಲಿ ಅನೇಕರಿಗೆ ಅನ್ನದಾತರಾದವರು, ಕಾಮಿಡಿಯನ್ ಗುಗ್ಗು ಅವರು ಗುಗ್ಗು ಮಹಲ್ ಇತ್ತು, ಗುಗ್ಗು ಮಹಲ್ನಲ್ಲಿ ಒಂದಿಷ್ಟು ಸಮಯ ಕಳೆಯೋರು. ಅದಾದ ಮೇಲೆ ಕೊಡಂಬಕಂನಲ್ಲಿ ನರಸಿಂಹರಾಜು ಅವ್ರ ಮನೆ ಇತ್ತು, ವಿಶಾಲವಾದ ಮನೆ, ನರಸಿಂಹರಾಜು ಅವ್ರ ಮನೆಗೆ ಆಗಾಗ ಹೋಗೋರು. ಇದು ಎರಡೂ ಇಲ್ಲ ಅಂತಂದರೆ ನಾರಾಯಣ್ ಅಂತ ಹೇಳಿ ಒಬ್ಬರು ಒಂದು ಗಂಜಿ ಕೇಂದ್ರ ತೆಗೆದಿದ್ರು. ಈ ಗಂಜಿ ಕೇಂದ್ರದಲ್ಲಿ ಹೋಗಿ ನಡೀತಾ ಇತ್ತು. ಅಂದುಕೊಂಡ ಹಾಗೆ 4-5 ತಿಂಗಳಾದರೂ ಗೀತಾಪ್ರಿಯ ಅವರಿಗೆ ಯಾವ ಸಿನಿಮಾನೂ ಸಿಕ್ಕಲಿಲ್ಲ, ಯಾವ ಕೆಲಸನೂ ಸಿಕ್ಕಲಿಲ್ಲ. ಎಷ್ಟು ದಿನ ಮದ್ರಾಸಲ್ಲಿ ಹೀಗೆ ಅವಕಾಶಗಳಿಗೆ ಕಾಯ್ತಾ ಕೂತಿರೋದು? ಬಾಲ್ಜಿ ಯಾದವ್ ಅಂಥೇಳಿ ಸಂಕಲನಕಾರರು, ಅವರು ಚೆನ್ನಾಗಿ ಪರಿಚಯ ಆಗಿದ್ದರು. ಅವರು ಇಲ್ಲ ನೀನು ಬೆಂಗಳೂರಿಗೆ ಹೋಗಿರು, ಇದು ಸುಮ್ಮನೆ ಜೀವನ ಕಷ್ಟ, ಇಲ್ಲಿ ಒಂದು ಅವಕಾಶ ಸಿಕ್ಕೊಳ್ಳೆ ನಿನಗೆ ಹೇಳಿ ಕಳಿಸ್ತೀನಿ ಅಂತಂದರು. ಸರಿ, ಇವರು ವಾಪಸ್ ಬೆಂಗಳೂರಿಗೆ ಬಂದು ಹೀಗೆ ಅದು ಇದು ಬರವಣಿಗೆ ಮಾಡಿಕೊಂಡು ಜೀವನ, ಇನ್ಯಾರು ಕೆಲಸಕ್ಕೆ ಸೇರ್ಕೊಳ್ಳೋದು ಅಂಥೇಳಿ ತಾಯಿನಾಡು ಗೋಕುಲ ಪತ್ರಿಕೆಗೆ ಬರವಣಿಗೆಯನ್ನು ಮಾಡ್ತಾಯಿದ್ರು. ಒಂದು ಸಲ ಇವರು ಪ್ರಜಾವಾಣಿಯ ಸಂಪಾದಕರಾದ ಟಿ ಎಸ್ ರಾಮಚಂದ್ರ ರಾವ್, ಟಿ ಎಸ್ ಆರ್ ಅಂತಲೇ ಪ್ರಸಿದ್ಧರು, ಅವರು ಪರಿಚಯ ಆದಾಗ ಅವರು ಈಗ ತಾನೇ ಬಸವೇಶ್ವರ ಸಿನಿಮಾ ಬಂದಿದೆ, ಇದರ ಬಗ್ಗೆ ಒಂದು ಲೇಖನ ಬರ್ಕೊಡು ಅಂತಂದರು. ಹೊನಪ ಭಾಗವತರವರ ಬಸವೇಶ್ವರ ಚಿತ್ರದ ಬಗ್ಗೆ ಬರ್ಕೊಟ್ರು ರಾಜ್ಕುಮಾರ್
ಅದರಲ್ಲಿ ಬಿಜ್ಜಳನ್ನು ಪಾತ್ರ ವಹಿಸಿದ್ರು. ಇದ್ರ ಈ ಥರದಲ್ಲಿ ಬರವಣಿಗೆಯಲ್ಲಿ ಜೀವನ ನಡೀತಾ ಇತ್ತು. ಎರಡು ಬಹಳ ಮುಖ್ಯವಾದ ಅವ್ರ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಅದು ಮುಂದೆ ಸಿನಿಮಾ ಕೂಡ ಆಯಿತು. ಎರಡು ನಾಟಕಗಳನ್ನು ಗೀತಪ್ರಿಯ ಈ ಕಾಲಿಕೂತಿ ಸಂದರ್ಭದಲ್ಲಿ ಬರೆದ್ರು. ಒಂದು ಮದುವೆ ಮಾರ್ಕೆಟ್, ಇನ್ನೊಂದು ಮಾತೃಭೂಮಿ. ಇದರಲ್ಲಿ ಪಾತ್ರ ಮಾಡಿದವರು ಯಾರ್ಯಾರು ಅಂತಂದರೆ, ಸ್ತ್ರೀ ನಾಟಕ ಮಂಡಳಿಯಿಂದ ಬಹಳ ಪ್ರಸಿದ್ಧರಾದಂಥ ನಾಗರತ್ನಮ್ಮ ಅವರು, ಬಿ ಎಂ ವೆಂಕಟೇಶ್ ಅವರು, ಮತ್ತು ಮುಂದೆ ರಾಜೇಶ್ ಅಂತ ಹೆಸರಾದಂಥ ವಿದ್ಯಾಸಾಗರ್ ಅವರು. ಹೀಗೆ ನಾಟಕ ಜೀವನ ಹೇಗೋ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ವಿಜಯಭಾಸ್ಕರ್ ಅವರು ಮತ್ತೆ ಪತ್ರ ಹಾಕಿದ್ರು, ಇಲ್ಲ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಬಾ, ನಿನಗೆ ತೆಲುಗು ತಮಿಳು ಹಿಂದಿಯಿಂದ ಕನ್ನಡಕ್ಕೆ ಡಬ್ ಮಾಡಬೇಕು, ಡಬ್ಬಿಂಗ್ದು ಒಂದು ಒಳ್ಳೆ ಮಾರ್ಕೆಟ್ ಕ್ರಿಯೇಟ್ ಆಗಿದೆ, ನೀವು ಡಬ್ ಮಾಡ್ಬೋದು. ಸರಿ, ಇವರು ಬಂದರು. ಅದು ಇನ್ನು ಡಬ್ಬಿಂಗ್ ಸಿನಿಮಾಗಳಲ್ಲಿ ದುಡ್ಡು ಜಾಸ್ತಿ ಇತ್ತು, ತಿಂಗಳಿಗೆ 50 ರೂಪಾಯಿ ಸಂಬಳ. ಚಂದ್ರಸೇನ, ರಬ್ಬಿ ಸುಂದರಿ, ಸಂಪೂರ್ಣ ರಾಮಾಯಣ ಇದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು ಥರದಲ್ಲಿ ಜೀವನ ನೆಲೆ ನಿಂತ್ಕೊಳ್ಳೋಕೆ ಶುರುವಾಯಿತು. ಇಷ್ಟೊತ್ತಿಗಾಗಲೇ ಅರಂಜಯ್ ಗೋಪಾಲ್, ಉದಯಶಂಕರ್, ವಿಜಯ ನರಸಿಂಹ ಎಲ್ಲರೂ ಬಂದಿದ್ದರು. ಒಂದೇ ಕುಟುಂಬದ ಥರ, ಒಂದು 300 ಕನ್ನಡ ಕುಟುಂಬಗಳು ಅಷ್ಟೊತ್ತಿಗಾಗಲೇ ಮದ್ರಾಸಲ್ಲಿ ನೆಲೆ ನಿಂತಿದ್ದರು. ಒಬ್ರಿಗೊಬ್ಬರು ಪರಿಚಯ ಆಗಿ ಮಾತಾಡಿಕೊಂಡು ಇದ್ದರು. ಈ ಸಂದರ್ಭದಲ್ಲಿ ಗೊಲ್ಲಹಳ್ಳಿನಲ್ಲಿ, ತುಮಕೂರು ಹತ್ರದ ಗೊಲ್ಲಹಳ್ಳಿನಲ್ಲಿ ಇವರ ಮಾವ ಇದ್ದರು. ಅವರು ಮಗಳನ್ನ ಮದುವೆ ಆಗೋದು ತುಂಬ ದಿವಸದಿಂದ ಒತ್ತಾಯ ಮಾಡ್ತಾಯಿದ್ರು. ಹೀಗೆ ಸುಶೀಲಾ ಬಾಯಿ ಅವರನ್ನ ಇವರು ಮದುವೆ ಆದರು. ಮದುವೆ ಆದ ಮೇಲೆ ಒಂದು ರೀತಿಯಲ್ಲಿ ಏನೋ ನಾರಿಯ ಭಾಗ್ಯ ಅಂತ ಕರೀತಾರೆ, ಅದನ್ನು ಗೀತಪ್ರಿಯ ಯಾವಾಗಲೂ ಹೇಳೋರು. ಮದುವೆ ಆದಮೇಲೆ ಒಂದು ಬಹಳ ದೊಡ್ಡ ಅವಕಾಶ ಗೀತಪ್ರಿಯಕ್ಕೆ ಸಿಕ್ತು. ಫಿಲಮ್ ಸೆಂಟರ್ ಅಂತ ಒಂದು ಡಿವಿಷನ್ ಇತ್ತು. ಫಿಲಮ್ ಸೆಂಟರ್ನಲ್ಲಿ ಸದಾ ಗೀತಪ್ರಿಯ ಹೋಗಿ ಮದ್ರಾಸ್ನಲ್ಲಿ ಡಬ್ಬಿಂಗ್ ಸಿನಿಮಾ ಆಗುವಾಗ ಕೂತ್ಕೊಂಡು ಮಾಡೋರು. ಎಮ್ ಎಸ್ ನಾಯಕ್ ಅಂತ ಹೇಳಿ, ಎಮ್ ಎಸ್ ನಾಯಕ್ ಯಾರು ಅಂದರೆ ಚಂದ್ರಕಲಾ ಅಂತ ಒಬ್ಬ ಕಲಾವಿದ ಇದ್ದರು, ಅವ್ರ ತಂದೆ ಎಮ್ ಎಸ್ ನಾಯಕ್. ಎಮ್ ಎಸ್ ನಾಯಕ್ ಹೋಟೆಲ್ ಉದ್ಯಮಿ ಕೂಡ. ಅವರು ಎಮ್ ಎಸ್ ನಾಯಕು, ನೋಡು ಒಂದು ಸಿನಿಮಾ ಮಾಡಬೇಕು, ನಾಟಕ ಗಿಟಕ ಎಲ್ಲ ಚೆನ್ನಾಗಿ ಬರೀತೀಯ ನೀನು, ಒಂದು ನಾಟಕದ್ದೇ ಒಂದು ಕತೆ ಹೇಳು. ಸರಿ, ಇವರು ನಮ್ಮಲ್ಲಿ ಇದೊಂದು ಕಲ್ಪನೆ, ಪೌರಾಣಿಕವಾಗಿ ಹನುಮಂತ ರಾಮನ ಭಕ್ತ, ಭಕ್ತಿಗೆ ದೊಡ್ಡ ಉದಾಹರಣೆನೇ ಆಂಜನೇಯ. ಆಂಜನೇಯ ಮತ್ತು ರಾಮನ ನಡುವೆ ಒಂದು ಯುದ್ಧ ನಡೆಯೋದು ಒಂದು ಪೌರಾಣಿಕ ನಾಟಕದ ಪ್ರಸಂಗ ಇತ್ತು. ಇದನ್ನು ನಾನು ಬರ್ಕೊಡ್ತೀನಿ ಅಂದರೆ ನಾಯಕರು ಭಾಳ ಖುಷಿಯಾದರು, ಖಂಡಿತ ಮಾಡಬಹುದು ಅಂತ ಹೇಳಿ ಶ್ರೀರಾಮಾಂಜನೇಯ ಯುದ್ಧ ಅಂಥೇಳಿ ಇದರ ಕತೆ, ಚಿತ್ರಕತೆ, ಸಂಭಾಷಣೆ, ಗೀತೆಗಳನ್ನು ಗೀತೆ ಪೂರ್ಣ ಪ್ರಮಾಣದಲ್ಲಿ ದೊಡ್ಡ ಸಿಕ್ಕ ದೊಡ್ಡ ಅವಕಾಶ ಇವರಿಗಿತ್ತು. ಯಾರು ನಾಯಕ ಆಗಬೇಕು ಅಂತಂದಾಗ ರಾಮನ ಪಾತ್ರಕ್ಕೆ ರಾಜ್ಕುಮಾರ್ ಅವರು ಬಂದರು. ಆಂಜನೇಯನ ಪಾತ್ರ ಬಹಳ ಮುಖ್ಯವಾದದ್ದು, ಯಾರಾಗಬೇಕು ಅಂತಂದಾಗ ಉದಯ್ ಕುಮಾರ್ ಅವರ ಹೆಸರು ಬಂತು. ಉದಯ್ ಕುಮಾರ್ ಅವರು ಆಂಜನೇಯನ ಪಾತ್ರ ಆದರು. ಇಡೀ ಸಿನಿಮಾದಲ್ಲಿ ತುಂಬ ಸೊಗಸಾದ ಸಂಭಾಷಣೆ, ಇವತ್ತು ಇವ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಸೊಗಸಾದ ಸಂಭಾಷಣೆಯನ್ನು ಗೀತಪ್ರಿಯ ಅವರು ಬರೆದಿದ್ದಾರೆ. ಅದರಲ್ಲೂ ರಾಮ ಮತ್ತು ಆಂಜನೇಯನಿಗೆ ನಡೆಯುವ ಸಂಭಾಷಣೆಗಳಿದೆಯಲ್ಲ, ತುಂಬ ಅದ್ಭುತವಾಗಿದೆ. ಇದಲ್ಲದೆ ಅವರು ಎರಡು ಬಹಳ ಈ ಚಿತ್ರದ ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ಜಗದೀಶನ ಆಡುವ ಜಗವೇ ನಾಟಕ ರಂಗ ಒಂದು ಹಾಡು, ಹನುಮನ ಪ್ರಾಣ ಪ್ರಭು ರಘುರಾಮ, ತುಂಬ ಜನಪ್ರಿಯವಾದ ಅಂತಹ ಎರಡು ಗೀತೆಗಳು ಈ ಸಿನಿಮಾ ಮೂಲಕ ಬಂತು. ಮತ್ತು ಈ ಸಿನಿಮಾ ಮೂಲಕ ಸತ್ಯಂ ಅವರು ಸಂಗೀತ ನಿರ್ದೇಶಕರಾಗಿ ಪರಿಚಯ ಆದರು. ಸತ್ಯ ಮತ್ತು ಗೀತಪ್ರಿಯ ಬಹಳ ಸ್ನೇಹಿತರು ಮುಂದೆ ಕೂಡ. ಇದಾದ ಮೇಲೆ ಅವರಿಗೆ ಬೆಟ್ಟದ ಹುಲಿ ಸಿಕ್ಕಂತಹ ಒಂದು ಸಿನಿಮಾ. ಬೆಟ್ಟದ ಹುಲಿಯಲ್ಲಿ ನಾನು ಅವಾಗ ಹೇಳಿದ್ದು, ಒಬ್ಬನು ತನ್ನಯ ಸಲುವಾಗಿ ಹಾಡು, ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ನಿಮ್ಮ ಭಾಗ್ಯ ನಮಗಿಲ್ಲ, ಈ ಥರದ್ದೊಂದು ತುಂಬ ಸುಂದರವಾದಂತಹ ಗೀತೆ ಇದು. ಈ ಗೀತೆಯನ್ನು ಟಿ ಜಿ ಲಿಂಗಪ್ಪ ಅವರು ಸಂಗೀತ ನಿರ್ದೇಶನದಲ್ಲಿ ಗೀತಪ್ರಿಯ ಅವರು ಬರೋದು, ತುಂಬ ಜನಪ್ರಿಯವಾದಂತಹ ಗೀತೆ ಇದು. ಬಹಳ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಇವತ್ತಿನ ಬನ್ನೇರುಘಟ್ಟ ರೋಡಲ್ಲಿ ಈ ಹಾಡು ಚಿತ್ರೀಕರಣಗೊಂಡಿದೆ, ಅಷ್ಟು ಖಾಲಿ ಇತ್ತು ರೋಡ್ ಅವಾಗ. ಈ ಗೀತೆಯ ಜನಪ್ರಿಯತೆಯ ಜೊತೆ ಗೀತಪ್ರಿಯ ಅವರಿಗಾದ ಬಹಳ ದೊಡ್ಡ ಲಾಭ ಏನು ಅಂತಂದರೆ ರಾಜ್ಕುಮಾರ್ ಅವರ ನಿಕಟವಾದ ಪರಿಚಯ. ರಾಜ್ಕುಮಾರ್ ಅವ್ರ ಜೊತೆಗೆ ಅನೇಕ ಸಂದರ್ಭ ಕಳೆಯೋ ಸಂದರ್ಭ ಬಂದಾಗ ಒಂದು ಕತೆ ಹೇಳಿದ್ರು ಗೀತೆ, ಒಂದು ಹಳ್ಳಿ ಕತೆ ಇಟ್ಕೊಂಡು ಮಾಡಿದ್ದೀನಿ ಅಂತ. ರಾಜ್ಕುಮಾರ್ ಜಮಾಯಿಸ್ಬಿಡಿ, ಮಾಡೋಣ, ನಾನೇ ಕಾಲ್ಸಿ ಇಟ್ಕೊಡ್ತೀನಿ ನಿಮಗೆ ಈ ಸಿನಿಮಾ ಮಾಡಿ. ಮಧ್ಯೆ ಒಂದು ಸಣ್ಣ ಬ್ರೇಕ್, ಗೀತಪ್ರಿಯ ಅವ್ರ ಕೈಯಲ್ಲಿ ಸಿನಿಮಾ ಇಲ್ಲ, ಮತ್ತೆ ಮುನಿರೆಡ್ಡಿ ಪಾಳ್ಯಕ್ಕೆ ವಾಪಸ್ ಬಂದು ಮತ್ತು ಈ ಥರದ್ದು ಏನೋ ಚಟುವಟಿಕೆಗಳು ತೊಡ್ಕೊಂಡಾಗ ಅಬ್ಬಾಯಿ ಎರಡು ಹುಡ್ಕೊಂಡು ಬಂದರು. ನೋಡಿ, ನಾನು ಎಂ ಪಿ ಶಂಕರ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ, ನೀವು ಒಂದು ಕತೆ ಬರ್ಕೊಡಿ, ಒಳ್ಳೆಯ ಕೆಟ್ಟ ಗುಣಗಳು ಎರಡೂ ಇರುವಂತಹದ್ದು ಅಂತೇಳಿ ಹೂವು ಮುಳ್ಳು ಅಂತ ಒಂದು ಸಿನಿಮಾ ಬರೆದರು ಎಂ ಪಿ ಶಂಕರ್. ಮತ್ತು ಕಲ್ಪನಾ ಬಹಳ ಪ್ರಧಾನವಾದ ಪಾತ್ರದಲ್ಲಿ ಇದ್ದಂಥ ಸಿನಿಮಾ ಇದು. ಈ ಸಿನಿಮಾದ ಒಂದು ಬಹಳ ವಿಶೇಷವಾದ ಘಟನೆ ನಿಮಗೆ ಹೇಳಬೇಕು.
ಈಗ ಆಗೆಲ್ಲ ಮದ್ರಾಸ್ನಲ್ಲಿ ಹಾಡುಗಳನ್ನ ರಿಹರ್ಸಲ್ಲು ಎಲ್ಲ ಬೆಂಗಳೂರಲ್ಲಿ ಮಾಡಿಕೊಂಡು ಮದ್ರಾಸ್ಗೆ ಹೊರಟೋಗ್ರು. ಯಾಕೆ ಅಂದರೆ ಅಲ್ಲಿ ಬಾಡಿಗೆ ಜಾಸ್ತಿ, ಸ್ಟುಡಿಯೋ ಬಾಡಿಗೆ ಜಾಸ್ತಿ ಅನ್ನೋ ಕಾರಣಕ್ಕೆ. ಈ ಹೂವು ಮುಳ್ಳು ಸಿನಿಮಾಕ್ಕೆ ಶ್ರೀರಾಮ್ಪುರದಲ್ಲಿ ಒಂದು ಮನೆ ಮಾಡಿದರು, ಬಾಡಿಗೆ ಮನೆ ಮಾಡಿಬಿಟ್ಟು ಸತ್ಯ ಮತ್ತು ಗೀತಾಪ್ರಿಯವ್ರನ್ನ ನೀವು ಹಾಡೆಲ್ಲ ಅಲ್ಲಿ ರೆಡಿ ಮಾಡಿರಿ, ಅಷ್ಟು ರೆಡಿ ಮಾಡಿಕೊಂಡು ರಿಹರ್ಸಲ್ಲು ಪಕ್ಕ ಇದು ಹೋಗ್ಬೋದು ಅಂದಾಗ ಮದ್ರಾಸಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋಣ ಅಂತಂದರು. ಸರಿ, ಇವರಿಬ್ಬರು ಬಂದರು. ಇವರಿಬ್ಬರು ಬಂದರೆ ಅಲ್ಲಿ ಆ ಮನೆ ಬೀಗ ಹಾಕಿದೆ, ಯಾರೋ ಬೀಗಕ್ಕೆ ತೊಗೊಂಡು ಹೋಗಿದ್ದಾರೆ. ಪಕ್ಕದ ಮನೆಯಲ್ಲಿ ಕೇಳಿದ್ರೆ ಇಲ್ಲ, ಒಂದು 2 hours ಆಗುತ್ತೆ ಅವ್ರು ಬರೋದಕ್ಕೆ. ಸರಿ, ಇನ್ನು 2 ಗಂಟೆ ಕುತ್ಕೊಂಡು ಏನು ಮಾಡಬೇಕು ಇಬ್ಬರೂ ಬೆಂಗಳೂರಿನಲ್ಲಿ ಅಂತ ಹೇಳಿ ಶ್ರೀರಾಮ್ಪುರದ ಪಾರ್ಕಿಗೆ ಬಂದರು. ಸತ್ಯಂ ಹೇಳಿದ್ರು ಇಲ್ಲೇ ಕುತ್ಕೊಂಡು ಪಾರ್ಕಲ್ಲೇ ಕಂಪೋಸ್ ಮಾಡೋಣ ಅಂತ. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೂಮಲ್ಲಿದೆ, ಏನು ಮಾಡ್ಬೋದು ಅಂದಾಗ ಒಂದೇ ಒಂದು ಸತ್ಯ ಮಾತ್ರ ಇದ್ದಿದ್ದು ಮ್ಯಾಚ್ ಬಾಕ್ಸ್. ಮ್ಯಾಚ್ ಬಾಕ್ಸನ್ನೇ ಇಟ್ಕೊಂಡು ಇಡೀ ಹೂವು ಮುಳ್ಳು ಚಿತ್ರದ ಎಲ್ಲ ಹಾಡುಗಳನ್ನು ಕೂಡ ಪಾರ್ಕಲ್ಲಿ ಕುತ್ಕೊಂಡು ಇವರಿಬ್ಬರು ಬರೆದ್ರು. ಇವತ್ತು ಎಲ್ಲ ಹಾಡುಗಳು ಕೂಡ ಸಾಕಷ್ಟು ಜನಪ್ರಿಯ ಆಗಿದೆ. ಅಂದರೆ ನಿಮಗೊಂದು ಇಂಟೆನ್ಷನ್ ಇದ್ದರೆ ಎಷ್ಟು ಅದ್ಭುತವಾಗಿ ಹಾಡುಗಳು ಹುಟ್ಟುತ್ತೆ ಅಂತ ಹೇಳಿ. ಇದಾದ ಮೇಲೆ ಮಾತೃಭೂಮಿ ಗೀತಾಪ್ರಿಯ ಅವರಿಗೆ ಸಿಕ್ತು. ಇದಾದ ಮೇಲೆ ವೆಂಕಟಾಚಲಂ ಅವರ ಪರಿಚಯ ಆಯಿತು ಇದೇ ಈ ಸಂದರ್ಭದಲ್ಲೇ. ಹೀಗಾಗಿ ಒಂದು ಸಿನಿಮಾನ ತಯಾರು ಮಾಡ್ತಾಯಿದ್ರು. ಈ ಸಿನಿಮಾಕ್ಕೊಂದು ಹಾಡು, ಅಣ್ಣ ನಿನ್ನ ಸೋದರಿಯನ್ನು ಮರೆಯದಿರು ಓ ಅಣ್ಣ ಅಂತ ಒಂದು ಹಾಡನ್ನು ಗೀತಾಪ್ರಿಯ ಬರೆದರು. ಗೀತಾಪ್ರಿಯ ಬರೆದು ಅದು ರೆಕಾರ್ಡಿಂಗ್ ಎಲ್ಲ ಆಗ್ತಾಯಿದೆ. ರೆಕಾರ್ಡಿಂಗ್ ಎಲ್ಲ ಆಗ್ತಾಯಿರುವಾಗ ಈ ಸಿನಿಮಾಕ್ಕೆ ಏನು ಟೈಟ್ಲ್ ಇಡಬೇಕು ಅನ್ನೋದ್ರ ಬಗ್ಗೆ 3 ದಿವಸದಿಂದ ಭಾಳ ದೊಡ್ಡ ವಾಗ್ವಾದ. ಈ ಯಾರು ಹೇಳಿದ ಟೈಟ್ಲು ಇಲ್ಲ, ಈ ಹಾಡು ತೇಲ್ ಬರ್ತಾ ಇತ್ತಲ್ಲ ಅದರಲ್ಲಿ ಒಂದೇ ಬಳ್ಳಿಯ ಹೂಗಳು ಅಂತ ಒಂದು ಸಾಲು ಬಂತು. ಓ, ನಿರ್ದೇಶಕರಿಗೆ ಭಾಳ ಅನ್ನಿಸ್ತಾರೆ, ಚೆನ್ನಾಗಿದೆಯಲ್ಲ ಇದೇ ಯಾಕೆ ಇಡಬಾರ್ದು ಅಂತ. ಇಷ್ಟು ದೊಡ್ಡ ಟೈಟ್ಲಾ, ಇಲ್ಲ ಇಡೋಣ ಅಂತ. ಒಂದೇ ಬಳ್ಳಿಯ ಹೂಗಳು ಅಂತ ಹಾಡಿಂದ ಕೇಳಿ ಒಂದು ಟೈಟ್ಲನ್ನು ಇಟ್ಟರು. ಮುಂದೆ ಆ ಥರದ ಉದ್ದುದ್ದ ಟೈಟ್ಲ್ ಇಡುವ ಒಂದು ಪರಂಪರೆಯೇ ಹುಟ್ಟು ಬರೋದಕ್ಕೆ ಇದು ಕಾರಣ ಆಯಿತು ಅಂತಲೂ ಹೇಳ್ಬೋದು. ಈ ಒಂದೇ ಬಳ್ಳಿಯ ಹೂಗಳು ಸಂಬಂಧಪಟ್ಟ ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ಘಟನೆಯನ್ನು ನಿಮಗೆ ಹೇಳಲೇಬೇಕು. ಏನು ಅಂತಂದರೆ, ಕನ್ನಡದಲ್ಲಿ ಮೊಹಮ್ಮದ್ ರಫಿ ಅವರು ಹಾಡಿರುವ ಏಕೈಕ ಗೀತೆ ಇರುವುದು ಈ ಸಿನಿಮಾದಲ್ಲಿ. ಇದು ಆಗಿದ್ದು ಹೀಗೆ, ಸತ್ಯಮ್ಮು ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ಶಂಕರ್ ಜಯಕಿಶನ್ ಅವ್ರ ಜೊತೆಗೆ ಬಾಂಬೆನಲ್ಲಿ ಕೆಲಸ ಮಾಡ್ತಾಯಿದ್ರು. ಸತ್ಯಮ್ ಅವ್ರ ವಿಶೇಷ ಏನು ಅಂತಂದರೆ, ಅವ್ರಿಗೆ ಎಲ್ಲ ವಾದ್ಯಗಳಲ್ಲಿ ಪರಿಣಿತಿ ಇತ್ತು. ಇವಾಗ ಡೋಲಕ್ನವ್ರು ಬರಲಿಲ್ಲ ಅಂದರೆ ಅವ್ರು ಡೋಲಕ್ ಬರ್ಸೋರು, ಹಾರ್ಮೋನಿಯಂನವ್ರು ಬರಲಿಲ್ಲ ಅಂದರೆ ಹಾರ್ಮೋನಿಯಂ ಬರ್ಸೋರು, ವೀಣೆ ಬರಲಿಲ್ಲ ಅಂದರೆ ವೀಣೆ ಬರ್ಸೋರು. ಈ ಥರದ ಸಕಲ ಕಲಾವಲ್ಲಭ ಸತ್ಯಮ್. ಮತ್ತು ಸಾಮಾನ್ಯಕ್ಕೆ ಯಾರೇ ಗಾಯಕರು ಬಂದರೂ ಕೂಡ ಈ ಗಾಯಕರಿಗೆ ಹಾಡು ಹೇಳಿಕೊಡುವ ಕೆಲಸ ಸತ್ಯಮ್ ಮಾಡೋರು. ಹೀಗಾಗಿ ಗಾಯಕರಿಗೆಲ್ಲ ಸತ್ಯಂ ಬಗ್ಗೆ ಬಹಳ ಬಹಳ ದೊಡ್ಡ ಪ್ರೀತಿ ಇತ್ತು. ಹೀಗೆ ಅವ್ರಿಗೆ ಅನೇಕರು ಪರಿಚಯ ಆಗಿದ್ದರು. ಮೊಹಮ್ಮದ್ ರಫಿ ಕೂಡ ಪರಿಚಯ ಆಗಿದ್ದರು ಸತ್ಯಂಗೆ. ರಫಿ ಹತ್ರ ಒಂದು ಹಾಡು ಹೇಳಿಸ್ಬೇಕು ಅನ್ನೋದು ಸತ್ಯಂಗೆ ಬಹಳ ದಿನದ ಕನಸು. ಸರಿ, ಈ ಸಿನಿಮಾದಲ್ಲೇ ಹಾಡಿಸೋಣ ಅಂತ ಎಮ್ ಎಸ್ ನಾಯಕ್ ಅವ್ರ ಹತ್ರ ಹೇಳಿದ್ರು. ರಫಿ ಕೂಡ ಒಪ್ಕೊಂಡ್ರು. ಹೀಗೆ ಗೀತಾಪ್ರಿಯ ಬರೆದಂಥ ಹಾಡು ನೀನೆಲ್ಲಿ ನಡವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ ಅಂಥೇಳಿ ತುಂಬ ಅದ್ಭುತವಾದಂತಹ ಗೀತೆಯನ್ನು ಬರೆದ್ರು. ಏನು ಅಂದರೆ, ಒಂದೇ ಸಮಸ್ಯೆ ಬಂದಿದ್ದು, ಮದ್ರಾಸ್ನ ಆರ್ಕೆಸ್ಟ್ರಾ ಬಹಳ ಕಾಸ್ಟ್ಲಿ ಇತ್ತು. ಅದಕ್ಕೆ ನೀವು ಹಾಡು ಮಾತ್ರ, ಈಗ ಅದು ತುಂಬ ಕಾಮನ್ ಇತ್ತು, ಈಗ ಒಂದೊಂದು ಟ್ರ್ಯಾಕಿಂಗ್ ಒಂದೊಂದು ಕಡೆ ಆಗುತ್ತೆ. ಬಟ್ ಆ ಕಾಲದಲ್ಲೂ ತುಂಬ ದೊಡ್ಡ ಟೆಕ್ನಾಲಜಿ. ಈ ಹಾಡಿನ ಟ್ರ್ಯಾಕ್ ಮಾತ್ರ ಬಾಂಬೆನಲ್ಲಿ ರಫಿ ಅವ್ರ ಹತ್ರ ಮಾಡಿಸ್ಕೊಂಡು ಬಂದು ಇದನ್ನು ಆರ್ಕೆಸ್ಟ್ರಾನ ಮದ್ರಾಸ್ನಲ್ಲಿ ಮಿಕ್ಸ್ ಮಾಡಿದ್ರು. ರಫಿ ಅವರು ನೀನೆಲ್ಲಿ ನಡುವೆ ದೂರ ಹಾಡು ಆದ ಮೇಲೆ ಇದನ್ನು ಬರೆದವ್ರು ಯಾರು ಅಂತ ಕೇಳಿ ಗೀತಾಪ್ರಿಯ ಅವ್ರ ಬಗ್ಗೆ ಬಹಳ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ಅನೇಕ ಸಂದರ್ಭದಲ್ಲಿ ಗೀತಾಪ್ರಿಯ ಅವರು ಬಾಂಬೆಗೆ ಹೋದಾಗೆಲ್ಲ ರಫಿ ಹೇಳೋರು, ಒಂದೇ ಒಂದು ಅದ್ಭುತವಾದ ಹಾಡನ್ನು ನೀವು ನನಗೆ ಕೊಟ್ಟಿದ್ದೀರಿ ಅಂಥೇಳಿ. ಈ ಥರದಲ್ಲಿ ಕೂಡ ಗೀತಾಪ್ರಿಯ ಅವರ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಬಹಳ ಅಸ್ಥಿರಚ್ಚಾಗಿ ನಿಂತ್ಕೊಳ್ಳುವಂಥದ್ದು. ಇನ್ನೊಂದು ಕಡೆ ಗೀತಾಪ್ರಿಯ ಅವರಿಗೆ ಅವಕಾಶಗಳು ಈಗ ತಕ್ಕ ಮಟ್ಟಿಗೆ ಸಿಗೋಕ್ಕೆ ಶುರುವಾಯಿತು. ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗ ಕೂಡ ಬೆಳೆಯೋದಕ್ಕೆ ಶುರುವಾಯಿತು. ಒಂದೇ ಒಂದು ಸಮಸ್ಯೆ ಏನು ಅಂದರೆ, ಚಿತ್ರರಂಗ ಪೂರ್ತಿ ಮದ್ರಾಸ್ನಲ್ಲಿ ಕೇಂದ್ರೀಕರಣಗೊಂಡಿದ್ದರಿಂದ ಮದ್ರಾಸ್ನಲ್ಲೇ ಮಾಡ್ತಾ ಇರಬೇಕು ಅಂತೇಳಿ. ಒಂದೇ ಒಂದು ಗೀತಾಪ್ರಿಯ ಅವರಿಗೆ ಬಹಳ ತೀವ್ರವಾಗಿ ಅನ್ನಿಸ್ತಾ ಇದ್ದಿದ್ದೇನು ಅಂತಂದರೆ, ಆಗ ಒಂದೋ ಸಿನಿಮಾಗಳು ಡಬ್ಬಿಂಗ್ ಆಗೋದು, ಡಬ್ಬಿಂಗ್ ನಿಂತ ಮೇಲೆ ರೀಮೇಕ್ ಆಗೋದು. ಸಾಮಾನ್ಯಕ್ಕೆ ಯಾರೇ ಬಂದರೂ ಕೂಡ 4 ಭಾಷೆಯಲ್ಲಿ ಸಿನಿಮಾ ತೆಗೆಯೋರು, ನಿರ್ಮಾಪಕರು ತೆಲುಗಿನವರು, ತಮಿಳ್ನವರು ಆಗಿರೋರು, ಅಥವಾ AVM ಈ ಥರ ಪಕ್ಷಿರಾಜ್ ದೊಡ್ಡ ದೊಡ್ಡ ಬ್ಯಾನರ್ನವರು ಆಗಿರೋರು. ಗೀತಾಪ್ರಿಯ ಅವರಿಗೆ ಒಂದೇ ಒಂದು ಕೊರಗಿದ್ದೇನು ಅಂತಂದರೆ, ನಮ್ಮ ತನ ಕನ್ನಡ ಸಿನಿಮಾ ಕಳ್ಕೊಳ್ತಾ ಇದೆ, ನಮ್ಮದು ಅನ್ನುವ ಧ್ವನಿ ಕನ್ನಡ ಸಿನಿಮಾದಲ್ಲಿ ಬರಬೇಕು, ಅದಕ್ಕೆ ಏನು ಮಾಡಬೇಕು ಅಂತನ್ನುವಾಗ, ಇಲ್ಲ ಕನ್ನಡ ಕಥೆಯನ್ನೇ ಇಟ್ಕೊಂಡು ಮಾಡಬೇಕು ಅಂಥೇಳಿ ಒಂದು ಕಥೆಯನ್ನು ಸಿದ್ಧ ಮಾಡಿಸಿದ್ರು. ನಾನು ಆಗಲೇ ಹೇಳಿದಾಗೆ ರಾಜ್ಕುಮಾರ್ ಅವರು ಕೂಡ ಈ ಕಥೆಯಲ್ಲಿ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದರು. ದುಡ್ಡು ಹಾಕೋರ್ಬೇಕಲ್ಲ,
ಕತೆ ಮಾಡಿ ಕತೆಯ ಬಗ್ಗೆ ಚರ್ಚೆ ಹೀಗೆಲ್ಲ ಉಳ್ಕೊಂಡಿತ್ತು. ಅದು ಮುಂದೆ ಸಿನಿಮಾ ಆಯಿತು, ಗೀತಪ್ರಿಯ ನಿರ್ದೇಶಕರು ಕೂಡ ಆದರು. ಆ ಸಿನಿಮಾ ಯಾವುದು ಅನ್ನೋದು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಕಾಯ್ತಾರೆ.